ಶಿವಮೊಗ್ಗ ಮೊನ್ನೆ ಮೊನ್ನೆ ಸಂಪೂರ್ಣವಾಗಿ ಒಂದು ಕಿಡಿಗೆ ಒಂದು ಜ್ವಾಲೆಗೆ ಹೊತ್ತಿ ಉರಿತಾ ಇತ್ತು. ಇದೀಗ ಈ ಶಿವಮೊಗ್ಗ ಸ್ವಲ್ಪ ಶಾಂತವಾಗಿದೆ, ಸಂಪೂರ್ಣ ಪರಿಸ್ಥಿತಿಗಳು ಅಂಡರ್ ಕಂಟ್ರೋಲ್ ಇದೆ. ಆದರೂ ಕೂಡ ಯಾವುದೇ ಕಾರಣಕ್ಕೂ ಕೈ ಮೀರಿ ಪರಿಸ್ಥಿತಿಗಳು ಹೋಗಬಾರದು ಅಂತ ಪೊಲೀಸ್ ಪಡೆ ವಿಶೇಷ ಭದ್ರತೆಯನ್ನ ಸರ್ಪಗಾವಲನ್ನ ಆ ಭಾಗದಲ್ಲಿ ವಿಶೇಷವಾಗಿ ರಾಗಿಗುಡ್ಡ ಭಾಗದಲ್ಲಿ ನಿಯೋಜನೆ ಮಾಡಿದೆ. ರಾಗಿಗುಡ್ಡಕ್ಕೆ ಪ್ರವೇಶ ಮಾಡಬೇಕು ಮತ್ತು ಹೊರಗಡೆ ಹೋಗಬೇಕು ಅನ್ನುವಂಥ ಜಾಗದಲ್ಲಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ, ಗುರುತಿನ ಚೀಟಿಯನ್ನು ಪರಿಶೀಲನೆ ಮಾಡ್ತಿದ್ದಾರೆ. ರಾಗಿಗುಡ್ಡ ಪರಿಸರಕ್ಕೆ ಸೇರಿರುವವರು ಹೌದು ಅಂತಾದರೆ ಮಾತ್ರ ರಾಗಿಗುಡ್ಡಕ್ಕೆ ಪ್ರವೇಶವನ್ನು ಕೊಡಲಾಗುತ್ತೆ. ಅಲ್ಲಿನ ಸ್ಥಳೀಯ ಐ ಡಿ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ರಾಗಿಗುಡ್ಡಕ್ಕೆ ಎಂಟ್ರಿ ಕೊಡಲಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಲೋಕಲ್ ಐ ಡಿ ಇಲ್ಲ ಅಂತಂದ್ರೆ ನಿಮಗೆ ರಾಗಿಗುಡ್ಡ ಪ್ರವೇಶಕ್ಕೆ ಅವಕಾಶವನ್ನ ಕೊಡ್ತಾ ಇಲ್ಲ. ದೃಶ್ಯಗಳನ್ನು ಗಮನಿಸ್ತಾ ಇದ್ರಿ, ಈ ರೀತಿಯ ಪರಿಸ್ಥಿತಿ ಅಂದ್ರೆ ಇದೇ ರೀತಿಯಲ್ಲಿ ಪೊಲೀಸ್ ಸರ್ಪಗಾವಲು ಪ್ರತಿದಿನ ಪ್ರತಿ ಕ್ಷಣ ರಾಗಿಗುಡ್ಡದಲ್ಲಿ ನಿಯೋಜನೆ ಮಾಡಲಾಗಿದೆ. ಲೋಕಲ್ ಐ ಡಿ ಕಾರ್ಡ್ ಅಂದ್ರೆ ರಾಗಿಗುಡ್ಡ ಪರಿಸರದವರು, ಆ ಪ್ರದೇಶದವರು, ಇಲ್ಲೇ ನಮ್ಮ ಮನೆ, 6ನೇ ಕ್ರಾಸ್ ಅಲ್ಲಿ ಮನೆ 7ನೇ ಕ್ರಾಸ್ ಅಲ್ಲಿ ಮನೆ ಅಂತಿದ್ರೆ ಮಾತ್ರ ಅಲ್ಲಿ ಬೇರೆಯವ್ರಿಗೆ ಅವಕಾಶ ಇದೆ. ಬೇರೆ ಯಾವುದೇ ಪ್ರದೇಶದ ಜನರನ್ನ ಇಲ್ಲಿ ಒಳಗಡೆ ಬರೋದಕ್ಕೆ ಬಿಡ್ತಾ ಇಲ್ಲ. ಇನ್ಫ್ಯಾಕ್ಟ್ ಶಿವಮೊಗ್ಗ ನಗರದ ಬೇರೆ ಕಡೆಯವರಾದರೂ ಕೂಡ ಇಲ್ಲಿ ಎಂಟ್ರಿ ಕೊಡೋದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ.